ಇವತ್ತು ಈ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸಂತೋಷ್ ಜಿ ಅವರು, ಅದೇ ರೀತಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸಿ ಟಿ ರವಿ ಅವರು ಮತ್ತು ರಾಜ್ಯದ ಅಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಅವರು ಶಾಸಕನಾಗಿ ನನಗೆ ಪಣಜಿ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿಯನ್ನು, ಜವಾಬ್ದಾರಿಯನ್ನು ಕೊಟ್ಟಿದ್ದು ಸರಿಸುಮಾರು 15 ದಿವಸಗಳ ಕಾಲ ಪಣಜಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಅಲ್ಲಿಯ ಕಾರ್ಯಕರ್ತರೊಂದಿಗೆ, ಅಲ್ಲಿಯ ಅಭ್ಯರ್ಥಿಗಳು ಮತ್ತು ಪಕ್ಷದೊಂದಿಗೆ ಜೋಡಣೆ ಮಾಡಿ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಂಥ ಸಂದರ್ಭದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ನಮ್ಮ ಅಭ್ಯರ್ಥಿ ಅಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಇವತ್ತು ಈ ಗೆಲುವು ನನಗೂ ಕೂಡ ಬಹಳಷ್ಟು ಸಂತೋಷ ಮತ್ತು ಖುಷಿಯನ್ನು ಕೊಟ್ಟಿದೆ. ಅದಲ್ಲದೆ ಜವಾಬ್ದಾರಿ ಕೊಟ್ಟಂಥ ಸಂದರ್ಭದಲ್ಲಿ ಒಂದು ಕಾರ್ಯಕರ್ತನಾಗಿ ಪಣಜಿಗೆ ಹೋಗಿ ದುಡಿದಂಥ ಸಂದರ್ಭದಲ್ಲಿ ಜನರು ಕೊಟ್ಟಂಥ ತೀರ್ಪನ್ನು ಕೂಡ ಬಹಳ ಯಶಸ್ವಿಯಾಗಿ ಆ ಪಣಜಿಮ್ ವಿಧಾನಸಭಾ ಕ್ಷೇತ್ರದ ಮತದಾರ ಬಂಧುಗಳಿಗೆ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಅಲ್ಲಿ ಕಳೆದ ಬಾರಿ ಭಾರತೀಯ ಜನತಾ ಪಾರ್ಟಿಯ ಶಾಸಕನಾಗಿ ಪಣಜಿಮ್ನಲ್ಲಿ ಅಭಿವೃದ್ಧಿ ದೃಷ್ಟಿಯಲ್ಲಿ ವಿಶೇಷವಾದ ಕೆಲಸ ಕಾರ್ಯಗಳನ್ನು ಮಾಡಿದಂಥ ಏನು ಭಾರತೀಯ ಜನತಾ ಪಾರ್ಟಿಯ ಈ ಸಲದ ಅಭ್ಯರ್ಥಿಯಾಗಿ ಕೂಡ ನಿಂತು ಪ್ರಚಂಡ ಬಹುಮತದಿಂದ ಗೆದ್ದು ವಿಜಯಿಯಾದಂಥ ಗೌರವಾನ್ವಿತ ನಮ್ಮ ಮಿತ್ರರಾದಂಥ ಮಾನ್ಸರೆಟ್ ಬಬೂಸ್ ಇವರಿಗೆ, ಬಾಬೂಸ್ ಅವರಿಗೆ ನಾನು ಅತ್ಪೂರ್ವಕವಾದ ಅಭಿನಂದನೆಗಳನ್ನು, ಅವರ ಅಭಿವೃದ್ಧಿ ಕಾರ್ಯದಲ್ಲಿ ಜನರು ಅವರನ್ನು ಮೆಚ್ಚಿಕೊಂಡು ಬಹಳ ಅಭೂತಪೂರ್ವವಾಗಿ ಗೆಲುವನ್ನು ಸಾಧಿಸಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ದುಡಿದಂಥ ಪಕ್ಷದ ಮಂಡಲದ ಅಧ್ಯಕ್ಷರಿಂದ ಹಿಡಿದು ಗೋವಾದ ರಾಜ್ಯದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತರಿಗೆ ಕೂಡ ನಾನು ವಿಶೇಷವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಇವತ್ತು ಬಾಬೂಸ್ ಅವರ ಕಾರ್ಯವೈಖರಿಯನ್ನು ಮೆಚ್ಚಿಕೊಂಡು ಅಲ್ಲೇ ಜನತೆ ಕೊಟ್ಟಂಥ ಆಶೀರ್ವಾದಕ್ಕೆ ಬಹಳ ವಿಶೇಷವಾದ ಅಭಿವೃದ್ಧಿ ಮುಂದಿನ ದಿನಗಳಾಗಲಿ ಅಂತ ಹೇಳುವಂಥ ಹಾರೈಕೆಯನ್ನು ಹಾಕ್ತಾ, ಅಲ್ಲಿಯ ಪ್ರಬಲವಾದ ಸ್ಪರ್ಧೆಯಲ್ಲಿದ್ದಂಥ ಏನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಅಲ್ಲಿ ಚುನಾವಣೆಯ ಕಣದಲ್ಲಿದ್ದಂಥ ಏನು ಉತ್ಪಲ್ ಪರಿಕರ್ ಅವರು ಕೂಡ